ಹುಟ್ಟಿದ ಮೇಲೆ ಸಮಾಜಕ್ಕೆ ಒಂದಷ್ಟು ಸೇವೆ ಮಾಡಿದಾಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಎಂದು ಸಿದ್ದರಬೆಟ್ಟದ ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ರೋಟರಿ ನಿಟ್ಟೂರು ಸಂಸ್ಥೆಯ ವತಿಯಿಂದ 10 ಲಕ್ಷ ವೆಚ್ಚದ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಹಾಗೂ 2 ಪಾರ್ಕ್ಗಳ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿ ಮಾತನಾಡಿದ ಅವರು, ನಮ್ಮ ದೇಶದಲ್ಲಿ ಜನಸಂಖ್ಯಾ ಪ್ರಮಾಣ ಜಾಸ್ತಿ ಇದ್ದು ಎಲ್ಲವನ್ನೂ ಸರ್ಕಾರವೇ ಮಾಡುತ್ತದೆ ಎಂಬುದಕ್ಕಿಂತ ಇಂತಹ ಸಂಘ ಸಂಸ್ಥೆಗಳ ಮೂಲಕ ಅಭಿವೃದ್ಧಿ ಕೆಲಸಗಳು ನಡೆಯಬೇಕಾಗಿದೆ ಎಂದು ತಿಳಿಸಿದರು. ನಮ್ಮ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರೋದರಿಂದ ಸರ್ಕಾರವನ್ನೇ ನಾವು ಮೆಚ್ಚಿಕೊಂಡು ಅಭಿವೃದ್ಧಿಯನ್ನು ಬಯಸೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸಂಘ ಸಂಸ್ಥೆಗಳಿಂದ ಒಂದು ಒಟ್ಟಾಗಿ ಸೇರ್ತಕ್ಕಂಥ ಒಂದು ಮನೋಭಾವನೆಯಿಂದ ದೇಶದ ಅಭಿವೃದ್ಧಿಯ ಕಾರ್ಯಗಳನ್ನು ನಾವು ಮಾಡಬೇಕಾಗುತ್ತೆ. ಹಾಗಾಗಿ ಬಹಳಷ್ಟು ಅತ್ಯಂತ ಎಲ್ಲ ಪ್ರಜ್ಞಾವಂತರು, ಒಳ್ಳೆಯ ಚಿಂತಕರು, ಪ್ರಗತಿಪರರು ಈ ರೋಟರಿ ಸಂಸ್ಥೆಯ ಮುಖಾಂತರವಾಗಿ ಇಡೀ ರಾಜ್ಯದಲ್ಲಿ ಹಲವಾರು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾರೆ. ಇರ್ತಕ್ಕಂಥ ರಾಜ್ಯಪಾಲರ ಆದಿಯಾಗಿ ಯಾರಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳಿದರೆ ರಾಜ್ಯಪಾಲರ ಆದಿಯಾಗಿ ಡಿಸ್ಟ್ರಿಕ್ಟ್ ಮತ್ತು ಆ ಸಂಸ್ಥೆ ಎಲ್ಲ ಪದಾಧಿಕಾರಿ ಮೊದಲು ಬಂದು ಸಹಾಯವನ್ನು ಮತ್ತು ಮಾರ್ಗದರ್ಶನವನ್ನು ಮಾಡುವ ಮುಖಾಂತರವಾಗಿ ಜನರಿಗೆ ಮತ್ತು ದೇಶಕ್ಕೆ ಮತ್ತು ನಾಡಿಗೆ ಏನಾದರೂ ಒಂದು ಒಳ್ಳೆಯ ಕಾರ್ಯಗಳಾಗಬೇಕಾದರೆ ಅವುಗಳ ಹೆಚ್ಚಿನ ರೀತಿಯ ಸಹಕಾರವನ್ನು ಕೊಡುವಂಥ ಸಂಸ್ಥೆ ರೋಟರಿ ಸಂಸ್ಥೆ. ಒಂದು ಗೌರವ ಸದಸ್ಯರನ್ನು ಸಿದ್ದರಪಟ್ಟ ರೋಟರಿ ಸಂಸ್ಥೆಯಲ್ಲಿ ಮಾಡಿದ ಮೇಲೆ ಆ ಸಂಸ್ಥೆಯಲ್ಲಿ ಪಾಲ್ಗೊಂಡ ಮೇಲೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಭಾಳಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ನನಗೆ ವೈಯಕ್ತಿಕವಾಗಿ ಸಹಿತ ಅತ್ಯಂತ ಸಂತೋಷವನ್ನು ತಂದಿದೆ. ಮಕ್ಕಳಿಗೆ ಬೇಕಾಗ್ತಕ್ಕಂಥ ಟ್ಯಾಬ್ಗಳನ್ನು ಇವತ್ತಿಷ್ಟೋ ನಮ್ಮ ಗುಬ್ಬಿ ತಾಲೂಕಲ್ಲಿ 2-3 ಶಾಲೆಗೆ ಟ್ಯಾಬನ್ನು ಕೊಟ್ಟಿದ್ದಾರೆ, ಕಂಪ್ಯೂಟರ್ಸ್ ಕೊಟ್ಟಿದ್ದಾರೆ. ಮಕ್ಕಳಿಗೆ ಬೇಕಾಗ್ತಕ್ಕಂಥ ಏನಾದರೂ ಈ ವಿಜ್ಞಾನದ ಸಂಬಂಧಪಟ್ಟಂಥ ಸಂಶೋಧನೆ ಕಿಟ್ಟಿದ್ರೆ ಆ ಕಿಟ್ಟನ್ನು ಕೊಟ್ಟಿದ್ದಾರೆ. ಮತ್ತು ವಿದ್ಯಾರ್ಥಿ ಅಷ್ಟೇ ಅಲ್ಲದೆ ಸಾರ್ವಜನಿಕರಿಗೆ ಏನಾದರೂ ಬಡವರಿಗೆ ರೈತರಿಗೆ ಏನಾದರೂ ಒಂದು ಅನುಕೂಲವಾಗಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಆ ಒಂದು ಕಾಮಧೇನು ಅನ್ನುವಂಥ ಒಂದು ಹೆಸರಿನ ಮುಖಾಂತರವಾಗಿ ಆ ರೈತರಿಗೆ ಒಂದು ಯಾವುದೇ ಬಡ್ಡಿದರ ಇರಲಾರದೆ 25,000 ರೂಪಾಯಿ ಹಣವನ್ನು ಕೊಡುವಂಥ ಮುಖಾಂತರವಾಗಿ ಒಂದು ಗೋವನ್ನು ಸಂರಕ್ಷಣೆ ಮಾಡಿ ನಂತರದಲ್ಲಿ ಆತನು ತನ್ನ ಆರ್ಥಿಕ ಸಂಬಂಧ ಅಥವಾ ಆರ್ಥಿಕ ಒಂದು ಮೇಲೆ ಬಂದ ಮೇಲೆ ಮತ್ತೆ ಆ ಹಣವನ್ನು ರೋಟರಿ ಕೊಡುವ ಮುಖಾಂತರವಾಗಿ ಇನ್ನೊಬ್ಬ ರೈತರಿಗೆ ಸಹಾಯ ಮಾಡತಕ್ಕಂಥ ಒಂದು ಒಳ್ಳೆಯ ನಡೀತಾ ಇದೆ. ನಮ್ಮ ಸಿದ್ದರಬೆಟ್ಟ ರೋಟರಿ ಸಂಸ್ಥೆಯಲ್ಲಿ ಕನಿಷ್ಠ ಈಗ 105 ಗೋವುಗಳನ್ನು 105 ಕುಟುಂಬಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಕುಟುಂಬಕ್ಕೆ ಒಟ್ಟ ನೆರವಾಗಿ ರೋಟರಿ ಸಂಸ್ಥೆ ಕೆಲಸ ಮಾಡಿದೆ. ಇದಕ್ಕಿಷ್ಟೇ ಹೇಳೋ ತಮ್ಮೆಲ್ಲರಿಗೂ ಹೇಳೋದು, ಇದೊಂದು ಸಾರ್ವಜನಿಕವಾಗಿ ದೇಶ ಮತ್ತು ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ಒಂದು ಸಂಸ್ಥೆಯಾಗಿರೋದ್ರಿಂದ ನಾವೆಲ್ಲರಿಗೂ ಸೇರಿಕೊಳ್ಳೋಣ. ಹಲವಾರು ಜನರು ಸೇರಿಕೊಂಡು ಒಂದು ಒಳ್ಳೆಯ ಉತ್ತಮ ಕಾರ್ಯ ಮಾಡಬೇಕು ಅಂತ ಮುಂದೆ ಬಂದರೆ ಯಾರಾದರೂ ಒಳ್ಳೆಯ ದಾನಿಗಳು ಮುಂದೆ ಬಂದು ಅದಕ್ಕೆ ದಾನವನ್ನು ಕೊಟ್ಟಾಗ ಆ ಕಾರ್ಯ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಹಳ್ಳಿಯಲ್ಲಿ ಕೂತ್ಕೊಂಡು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಆರ್ಥಿಕವಾದ ಮುಗ್ಗಟ್ಟೇ ಇರೋದರಿಂದ ಆರ್ಥಿಕ ಸಹಾಯ ಅನ್ನುವಂಥದ್ದು ಸಿಗೋದು ಬಹಳ ಕಷ್ಟವಾಗುತ್ತೆ. ಅದಕ್ಕೆ ಆರ್ಥಿಕ ಒಂದು ಸಬಲರಾಗಿರ್ತಕ್ಕಂಥ ಒಳ್ಳೆಯ ದಾನಿಗಳ ಒಂದು ಸಮೂಹ ಅನ್ನುವಂಥದ್ದು ರೋಟರಿ ಸಂಸ್ಥೆ. ಒಂದು ರೋಟರಿಯಲ್ಲಿ ಮಾಡ್ತಕ್ಕಂಥ ಸದಸ್ಯರು ಒಂದು ದಾನಿಗಳ ಒಂದು 40 ಕಿಲೋಮೀಟರ್ ದೂರದಲ್ಲಿರೋ ಒಂದು ಸಿದ್ದರಬೆಟ್ಟದಲ್ಲಿ ಕೂಡ ರೋಟರಿ ಕ್ಲಬ್ ಇದೆ. ಅಲ್ಲಿ ಕೂಡ ಸಾಮಾನ್ಯ ಜನರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೋಟರಿ ಇದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ. ನಾವು ಈ ನಮ್ಮ 3190 ಈ ಡಿಸ್ಟ್ರಿಕ್ಟ್ ಏನಿದೆ ಇದು ನಮ್ಮ ಶ್ರೀರಂಗಪಟ್ಟಣದಿಂದ ತಿರುಪತಿವರೆಗೂ ಬರುತ್ತೆ. ನಾವು ಒಂದು 6,500 ಜನ ಇದ್ದೀವಿ ರೋಟೇರಿಯನ್ಸು, 155 ಕ್ಲಬ್ಗಳಿವೆ. ಈ ಗೌರ್ಮೆಂಟ್ ಏನಂತ ನಾವು ಹೇಳ್ತಾ ಇರ್ತೀವಿ, ಪಂಚಾಯತ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಆದರೆ ಎಲ್ಲ ಕೆಲಸಗಳನ್ನು ಅವ್ರು ಮಾಡೋಕ್ಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಏನಾಗುತ್ತೆ, ನಮ್ಮಂಥ ಸಂಸ್ಥೆಗಳು, ಎನ್ ಜಿ ಓಸ್ ನಾವೇನಿದ್ದೀವಿ, ನಾವೆಲ್ಲ ಸೇರಬೇಕಾಗುತ್ತೆ. ಸರಿ, ಇವಾಗ ಕೋವಿಡ್ ಬಂತು. ಕೋವಿಡ್ ಬಂದಾಗ ನಿಮಗೆಲ್ಲ ಗೊತ್ತಿದೆ, ಆಕ್ಸಿಜನ್ ಪ್ರಾಬ್ಲಮ್ ಆಯಿತು, ICU ಪ್ರಾಬ್ಲಮ್ ಆಯಿತು. ಅಂಥ ಸಮಯದಲ್ಲಿ ನಮ್ಮ ರೋಟ್ರಿ ಮಾಸ್ಕ್ ಕೊಡೋದಿರ್ಬೋದು, ಸ್ಯಾನಿಟೈಸರ್ ಕೊಡೋದಿರ್ಬೋದು, ಫುಡ್ ಪ್ಯಾಕೆಟ್ಸ್ ಕೊಡೋದಿರ್ಬೋದು, ಹಾಸ್ಪಿಟಲ್ ಕೂಡ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತು ಹಾಸ್ಪಿಟಲ್ಸಲ್ಲಿ ICU ಕೂಡ ಹೆಲ್ಪ್ ಮಾಡ್ತಾ ಬಂದಿದ್ದೀವಿ. ಸಾಕಷ್ಟು ಕೆಲಸ ನಾವು ಮಾಡ್ತಾ ಬಂದಿದ್ದೀವಿ. ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಟ್ಟಿದ್ದೀವಿ. ನಮಗೆ ಕೂಡ ದಾನಿಗಳು ಸಾಕಷ್ಟು ಇದ್ದಾರೆ, ರೋಟ್ರಿನಲ್ಲೇ ದಾನಿಗಳಿದ್ದಾರೆ. ನಾವೆಲ್ಲ ಇವಾಗ ಇಲ್ಲಿ ನಾಗೇಶ್ ಅವರು ಪಾಸ್ ಡಿಸ್ಟ್ರಿಕ್ಟ್ ಗವರ್ನರ್ ಇದ್ದಾರೆ, ಸುಮಾರು ಜನ ಇಲ್ಲಿ ಬಂದಿದ್ದೀವಿ. ನಾವೆಲ್ಲ ಇಲ್ಲೆಲ್ಲ ಅವರವ್ರ ವೃತ್ತಿ ಇರುತ್ತೆ, ಅಂದರೆ ಅವರವ್ರ ಬಿಸ್ನೆಸ್ ಇರುತ್ತೆ, ಅವರವ್ರ ಆಫೀಸ್ಗಳಿರುತ್ತೆ. ಆದರೆ ಒಂದು ಸೊಸೈಟಿಗೆ ಏನೋ ಒಂದು ಕೆಲಸ ಮಾಡಬೇಕು, ಸಾಮಾನ್ಯ ಜನರಿಗೆ ಒಂದು ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ನಮ್ಮದು ಬೇರೆ ಇನ್ನೇನು ಮೋಟಿವೇಶನ್ ಇರೋದಿಲ್ಲ. ನಮ್ಮ ಸ್ವಂತ ಹಣ, ನಮ್ಮ ಸ್ವಂತ ಸಮಯದಲ್ಲಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ದಿನ ನಮ್ಮ
ರೋಟರಿ ನಿಟ್ಟೂರಿನ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ಆಚಾರ್ಯ ಮಾತನಾಡಿ, ಇತ್ತೀಚೆಗೆ ವಿದ್ಯುತ್ ಮತ್ತು ತೈಲ ಬೆಲೆಗಳು ಅಧಿಕವಾಗುತ್ತಿದ್ದು ಈ ಭಾಗದಲ್ಲಿ ರೋಟರಿ ಸಂಸ್ಥೆಯಿಂದ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಿದರೆ ಸಾಕಷ್ಟು ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಜಿಲ್ಲಾ ಮಾಜಿ ರಾಜ್ಯಪಾಲ ಲೆಫ್ಟಿನೆಂಟ್ ಕೆಪಿ ನಾಗೇಶ್, ನಿಟ್ಟೂರು ರೋಟರಿ ಅಧ್ಯಕ್ಷ ಪ್ರಸನ್ನಕುಮಾರ್, ಕಾರ್ಯದರ್ಶಿ ಸಚಿನ್, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷೆ ಮಮತಾ ಯೋಗೀಶ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ನರಸೇಗೌಡ, ಗಿರೀಶ್, ಸಂತೋಷ್, ಅಸಿಸ್ಟೆಂಟ್ ಗವರ್ನರ್ ಗಂಗಾಧರ್ ಶಾಸ್ತ್ರಿ, ಸಿದ್ದರಬೆಟ್ಟದ ರೋಟರಿ ಅಧ್ಯಕ್ಷ ಪಂಚಾಕ್ಷರಿ, ಮುಖಂಡರಾದ ನಾಗರಾಜು, ಎನ್ಸಿ ರಮೇಶ್, ಮಧುಸೂದನ್, ಶಾಂತರಾಜು, ಚಂದ್ರಶೇಖರ್, ಶಿವಕುಮಾರ್, ದಿಲೀಪ್, ಕುಮಾರಸ್ವಾಮಿ, ಪ್ರದೀಪ್, ಸಂದೇಶ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.